ಒಳಗಡೆ ಹುಡುಕ್ತಾಗ ಅವರಿಗೆ ಗೊತ್ತಾಯ್ತು ನಮಗೆ ಒಳಗಡೆನೆ ಸಿಕ್ಕಿದೆ ಅಂತ ಅಂದಾಗ ಇಲ್ಲೂ ಹೊರಗಡೆ ರೂಮ್ಸ್ ಇದೆ ಅದರ ವಿಗ್ರಹ ಇದೆ ಅದರ ಕೆಳಗಡೆನೆ ಸಂಪತ್ತು ಇರುತ್ತೆ ಸಾವಿರಾರು ಒಂಟೆಗಳ ಮೇಲೆ ಬಂದು ತಗೊಂಡು ಹೋಗಿದ್ರಂತೆ ಅಷ್ಟು ಸಂಪತ್ತನ್ನ ಇಟ್ಟಿದ್ರಂತೆ ಒಳಗಡೆ ಮತ್ತೆ ಇಲ್ಲಿ ಸೇರಿ ಅಷ್ಟು ತಗೊಂಡೋದ್ರು ಸಹ ಸಾಕಾಗನ ಕೋಪಕ್ಕೆ ಒಳಗಡೆ ಮತ್ತೆ ಹೊರಗಡೆ ಇದ್ದಂತ ವಿಗ್ರಹನ ಎಲ್ಲ ಕೊಡ್ದಾಕಿದ್ದಾರೆ 500 ಜನದ ಹೆಸರನ್ನ ಬರ್ಕೊಂಡಿಲ್ಲ ಯಾರ್ಯಾರಿಗೆ ಇಷ್ಟ ಇದೆ ಅವರು ಮಾತ್ರ ಬರ್ಕೊಂಡಿದ್ದಾರೆ ಅದರಲ್ಲಿ ಇದು ಮಸಣ ತಮ್ಮ ಅಂತ ಅಂದ್ಬಿಟ್ಟು ಹಳೆ ಕನ್ನಡದ ಹೆಸರು ಮತ್ತೆ ಇದು ಮಲ್ಲಿ ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ 13ನೇ ಶತಮಾನದಲ್ಲಿ 1268 ರಲ್ಲಿ ಸೋಮನಾಥ ಎಂಬುವನು ಈ ದೇವಸ್ಥಾನವನ್ನ ಕಟ್ಟಿಸೋದು ನಮ್ಮ ಹಾಗಾದ್ರೆ ಇದರದು ಮೂಲ ವಿಗ್ರಹ ಎಲ್ಲಿದೆ ಅಂತ ಈಗ ಮೇಡಂ ಮೂಲ ವಿಗ್ರಹನ ಲಂಡನ್ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನಮಸ್ಕಾರ ಕರ್ನಾಟಕ ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ಇಲ್ಲಿ ದೇವರಿದ್ದಾನೆ ಆದರೆ ಪೂಜೆ ಇಲ್ಲ ಎರಡು ಬಾರಿ ಮುಗಳರು ದಾಳಿ ಮಾಡಿದಂತ ದೇವಸ್ಥಾನ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಒಳ್ಳೆ ದೇವಸ್ಥಾನ ಪ್ರವಾಸಿಗರ ದೇವಸ್ಥಾನ ನಾವು ಇವತ್ತು ಬಂದಿರುವಂತದ್ದು ಇಲ್ಲಿ ಯಾವುದೇ ಸಿಮೆಂಟ್ ಆಗಿರಲಿ ಜೆಲ್ಲಿ ಆಗಿರಲಿ ಬ್ರಿಕ್ಸ್ ಆಗಿರಲಿ ಯೂಸ್ ಮಾಡದೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೋ ನಿಮಗೂ ಈ ದೇವಸ್ಥಾನ ಯಾವುದು ಅನ್ನೋ ಕುತೂಹಲ ಇದೆ ಅಂತ ಗೊತ್ತಾಯ್ತು ಸೋ ಬನ್ನಿ ಹಾಗಾದ್ರೆ ತಿಳ್ಕೊಂಡು ಬಿಡೋಣ ಯಾವ ದೇವಸ್ಥಾನ ಅಂತ ಸೋ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಬೇಕಂದ್ರೆ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಅವರು ನೇಮಿಸಿರುವಂತ ಒಬ್ಬ ಸರ್ಟಿಫೈಡ್ ಗೈಡ್ ಇಂದಲೇ ತಿಳ್ಕೊಬಹುದು ಸೋ ನಮ್ಮ ಜೊತೆ ಕೂಡ ಈಗ ಮ್ಯಾಮ್ ಇದ್ದಾರೆ ಅವರು ಕೂಡ ಒಬ್ಬ ಸರ್ಟಿಫೈಡ್ ಟೂರಿಸಂ ಗೈಡ್ ಸೋ ತಿಳ್ಕೊಳ್ಳೋಣ ಬನ್ನಿ ಸೋ ಇಲ್ಲಿನ ಇತಿಹಾಸದ ಬಗ್ಗೆ ಏನು ಹೇಳಿ ನೋಡಿ ಈ ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ 13ನೇ ಶತಮಾನದಲ್ಲಿ 1268 ರಲ್ಲಿ ಸೋಮನಾಥ ಎಂಬುವನು ಈ ದೇವಸ್ಥಾನವನ್ನು ಕಟ್ಟಿಸೋದು ಈ ಸೋಮನಾಥ ಎಂಬುವರು ಹೊಯ್ಸಳರ ದೊರೆ ಮೂರನೇ ನರಸಿಂಹನ ಆಸ್ಥಾನದಲ್ಲಿ ಒಬ್ಬ ಕಂದಾಯ ಅಧಿಕಾರಿಯಾಗಿದ್ದರು ಅವರು ಈ ದೇವಸ್ಥಾನವನ್ನು ಕಟ್ಟಿಸೋದು ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ ಇದು ವಿಷ್ಣುವಿನ ದೇವಸ್ಥಾನ ಸೋಮನಾಥ ಅಂದ್ರೆ ಎಲ್ಲರೂ ಇದು ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ ಇದು ವಿಷ್ಣುವಿನ ದೇವಸ್ಥಾನ ಒಂದೇ ಜಗುರಿಯ ಮೇಲೆ ಮೂರು ಗರ್ಭಗುಡಿಗಳಿವೆ ಪ್ಲಾಟ್‌ಫಾರಂ ಒಂದಿದೆ ಒಳಗಡೆ ಮಾತ್ರ ಮೂರು ಗರ್ಭಗುಡಿ ಇದೆ ಬೇರೆ ಬೇರೆದು ನೋಡಿ ಮೊದಲನೇದು ಅಲ್ಲಿ ಕೃಷ್ಣ ಫಸ್ಟ್ ವೇಣುಗೋಪಾಲ ಎರಡನೇದು ಕೇಶವ ಮೂರನೇದು ಜನಾರ್ದನ ಮೂರನೂ ಸಹ ವಿಷ್ಣುವು ಕಟ್ಟಿಸಿದ ಮಾತ್ರ ಸೋಮನಾಥ ಊರ್ ಹೆಸರು ಬಂದು ಸೋಮನಾಥಪುರ ದೇವಸ್ಥಾನ ಮಾತ್ರ ಕೇಶವ ಅಂತ ಅಂದ್ರೆ ವಿಷ್ಣು ಇದು ಶಿವಂದಲ್ಲ ವಿಷ್ಣು ದೇವಸ್ಥಾನ ಆದರೆ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ ಕಾರಣ ಏನಪ್ಪ ಅಂತ ಅಂದ್ರೆ ಮುಸ್ಲಿಮರು ಇಲ್ಲಿ ಎರಡು ಬಾರಿ ದಾಳಿ ಮಾಡಿದ್ದಾರೆ ಫಸ್ಟ್ 1311 ರಲ್ಲಿ ಮಲ್ಲಿಕಾಫರು 1326 ರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಇಲ್ಲಿದ್ದಂಥ ಮೇನ್ ಮೇನ್ ವಿಗ್ರಹನೆಲ್ಲ ಒಡೆದಾಕ್ತಾರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ ಜಸ್ಟ್ ಮ್ಯೂಸಿಯಮ್ಮು ಇದು ಹಳೆ ಕನ್ನಡದಲ್ಲಿ ಹಿಸ್ಟ್ರಿನ ಬರೆದಿದ್ದಾರೆ ಯಾರು ಕಟ್ಟಿಸಿದ್ದು ಯಾರು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಂಪೂರ್ಣ ವಿಚಾರವನ್ನು ಹಳೆ ಕನ್ನಡದಲ್ಲಿ ಬರೆದಿದ್ದಾರೆ ಆವಾಗಲೇ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ ಇಷ್ಟು ಇಲ್ಲಿರುವಂಥ ಮಾಹಿತಿ ನೋಡಿ ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ ಬಟ್ ಇದು ಹಳೆ ಟೆಂಪಲ್ಲು ಇದೆಲ್ಲ ಬಳಪದ ಕಲ್ಲಲ್ಲಿ ಕಟ್ಟಿರುವಂಥದ್ದು ಇದನ್ನು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ ಏನಿದು ಕಲ್ಲಿನ ಗುಣ ಅಂತ ಅಂದ್ರೆ ಭೂಮಿಯ ಒಳಗಡೆ ಇದ್ದಾಗ ಫುಲ್ಲು ಸಾಫ್ಟ್ ಆಗಿರುತ್ತೆ ಅದನ್ನು ಹೊರಕ್ಕೆ ತೆಗೆದಾಗ ಫುಲ್ಲು ಹಾರ್ಡ್ ಆಗುತ್ತೆ ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಟ್ಟಿದ್ದರಿಂದ ಬಳಪದ ಕಲ್ಲನ್ನೇ ಬಳಸಿದ್ದಾರೆ ಈ ಕಟ್ಟಿರುವಂಥ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಏನಿದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಅಂದರೆ ಈ ಥರ ಒಂದು ರಾಡನ್ನು ತಗೊಂಡು ಒಂದು ಹೋಲ್ ಮಾಡಿ ಜಸ್ಟ್ ಈ ಥರ ಫಿಕ್ಸ್ ಮಾಡಿದ್ದಾರೆ ಯಾವುದೇ ಸಿಮೆಂಟು ಇಟ್ಟಿಗೆ ಕಬ್ಬಿಣ ಏನನ್ನೂ ಬಳಸಿಲ್ಲ ಕೇವಲ ಇಂಟರ್ಲಾಕಿಂಗ್ ಸಿಸ್ಟಮಲ್ಲೇ ಮಾಡಿರುವಂಥದ್ದು ಇಡೀ ದೇವಾಲಯವನ್ನು ಲಕ್ಷಾಂತರ ಪೀಸಸ್ಗಳಿದೆ ಇಲ್ಲಿ ಬಟ್ ಎಲ್ಲ ಇಂಟರ್ಲಾಕಿಂಗ್ ಅಂದರೆ ಬೇಲೂರು ಹಳೇಬೀಡು ಇದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ 92 ಟೆಂಪಲ್ ಇದೆ ಓನ್ಲಿ ಹೊಯ್ಸಳರದ್ದು ಬಟ್ 92 ಸಹ ಅದು ಸೇಮ್ ಸ್ಟೈಲು ಸೇಮ್ ಡಿಸೈನು ಮತ್ತು ಸೇಮ್ ಸ್ಟೋನು ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಅಂತ ಅಂದರೆ ಬೇಲೂರು ಹಳೇಬೀಡು ಮತ್ತು ಇದು ಬೇಲೂರಲ್ಲಿ ಒಂದು ಪ್ಲಾಟ್ಫಾರಮಲ್ಲಿ ಒಳಗಡೆ ಒಂದು ಗರ್ಭಗುಡಿ ಇದೆ ಏಕಕೂಟ ಹಳೇಬೀಡಲ್ಲಿ ಒಂದು ಪ್ಲಾಟ್ಫಾರಮಲ್ಲಿ ಒಳಗಡೆ ಎರಡು ಗರ್ಭಗುಡಿ ಇದೆ ದ್ವಿಕೂಟ ಇದು ಒಂದು ಪ್ಲಾಟ್ಫಾರಮಲ್ಲಿ ಮೂರು ಗರ್ಭಗುಡಿ ಇದೆ ತ್ರಿಕೂಟ ಮತ್ತು ಹಾಸನ್ ಡಿಸ್ಟಿಕ್ಕು ದೊಡ್ಡಗದ್ವಳ್ಳಿ ಅಲ್ಲಿ ಒಂದು ಪ್ಲಾಟ್ಫಾರಮಲ್ಲಿ ಒಳಗಡೆ ನಾಲ್ಕು ಗರ್ಭಗುಡಿ ಇದೆ ಚತುಸ್ಕೂಟ ಮತ್ತು ಇನ್ನೊಂದು ಐದು ಗರ್ಭಗುಡಿ ಇದೆ ಒಂದೇ ಪ್ಲಾಟ್ಫಾರಮಲ್ಲಿ ಅದು ಮಂಡ್ಯ ಡಿಸ್ಟಿಕ್ಕು ಗೋವಿಂದನಹಳ್ಳಿ
ಒಂದರಿಂದ ಐದು ಗರ್ಭಗಳು ಇರುವಂತದನ್ನ ಮಾತ್ರ ಹೊಯ್ಸಳರು ಕಟ್ಟಿಸ್ತಾ ಇದ್ದಿದ್ದು ಹಾಗಾಗಿ ಇದು ತ್ರಿಕೂಟ ಕೂಟ ಅಂತ ಅಂದ್ರೆ ಸ್ಯಾಂಕ್ಟಮ್ ಅಥವಾ ಸ್ಯಾಂಕ್ಟೋರಿಯಂ ಇದು ಯಾವ ಶೈಲಿಯಲ್ಲಿ ಮಾಡಿರೋ ಇದು ವಿಷ್ಣುವಿನ ದ್ವಾರಪಾಲಕ ಜಯ ಮತ್ತೆ ವಿಜಯರು ನೋಡಿ ನಿಮಗೆ ಇಂಟರ್ಲಾಕಿಂಗ್ ಯಾವ ತರ ಅಂತ ಅಂದ್ರೆ ನೋಡಿ ಇದು ಕಬ್ಬಿಣದ್ದು 1958 ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಜಸ್ಟ್ ಎಕ್ಸಾಂಪಲ್ ನೋಡೋದಕ್ಕೆ ಹಾಕಿದ್ದಾರೆ ಯಾವ ತರ ಆಗ ಅವರು ಕಲ್ಲಿನ ರಾಡನ್ನ ಯೂಸ್ ಮಾಡಿರಬಹುದು ಅಂತ ಅಂದ್ಬಿಟ್ಟು ಇದೊಂದಕ್ಕೆ ಮಾತ್ರ ಕಬ್ಬಿಣದ ರಾಡನ್ನ ಹಾಕಿದ್ದಾರೆ ಇದೇ ತರ ಆಗ ಅವರು ಹಾಕಿರುವಂತದ್ದು ನೋಡಿ ಅಲ್ಲಿ ಫಸ್ಟ್ ಪಿಲ್ಲರ್ ಇದೆಯಲ್ಲ ಮಧ್ಯದಲ್ಲಿ ನಿಮಗೆ ರಾಡ್ ತರ ಕಾಣಿಸಲ್ಲ ಗೂಟ ಅದೇ ತರ ಟೆಂಪಲ್ಗೆ ಇಂಟರ್ಲಾಕಿಂಗ್ ಮಾಡಿರುವಂತದ್ದು ಬಟ್ ಸ್ಟೋನ್ ಟು ಸ್ಟೋನ್ ಸುತ್ತ ಒಳಗಡೆ ಹೋಗೋಣ ಫಸ್ಟ್ ಒಳಗಡೆ ನಮಗೆ ಈ ತರ 18 ಕಂಬ ಇದೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ 16 ಸೀಲಿಂಗ್ಸ್ ಇದೆ ಸೀಲಿಂಗ್ಸ್ ಅಂತ ಅಂದ್ರೆ ಭುವನೇಶ್ವರಿಗಳು ಅಂತ ಅನ್ಬಿಟ್ಟು ಸಂಸ್ಕೃತದ ತರ ರೌಂಡ್ ಶೇಪ್ ಇದೆಯಲ್ಲ ಈ ತರದ್ದು ಒಳಗಡೆ ನಮಗೆ 16 ಇದೆ ಫಸ್ಟ್ ನೋಡಿ ನಿಮಗೆ ಚಿಕ್ಕ ಚಿಕ್ಕ ವಿಗ್ರಹ ಕಾಣಿಸಲ್ಲ ಕೂತ್ಕೊಂಡಿರೋ ತರ 64 ಜನ ವಾದ್ಯಗೋಷ್ಠಿಗಳಿದ್ದಾರೆ ಫಸ್ಟ್ ಲೈನ್ ಅಲ್ಲಿ ಹಾಡು ಹೇಳೋರು ಡ್ಯಾನ್ಸ್ ಮಾಡೋರು ವಾದ್ಯ ವೀಣೆ ತಾಳ ತಂಬೂರಿ ಸುತ್ತ ಫಸ್ಟ್ ಲೈನ್ 64 ವಾದ್ಯಗೋಷ್ಠಿಗಳು ಅದ್ರ ನೆಕ್ಸ್ಟ್ ಗೋಪುರದ್ದು ಡಿಸೈನ್ ಅದ್ರ ನೆಕ್ಸ್ಟ್ ತಾವರೆ ಹೂವಿನ ಮೊಗ್ಗು ಆ ಎರಡು ಲೈನ್ ಸಹ ಅದ್ರ ನೆಕ್ಸ್ಟ್ ಹಸುವಿನ ಪಾದ ಅಥವಾ ಗೊರ್ಸು ತ್ರೀ ಸ್ಟೆಪ್ಸ್ ಇವೆ ಇದು ತಾವರೆ ಹೂವು ಫಸ್ಟ್ ಡೇ ಮೊಗ್ಗಾಗಿರುವಂಥದ್ದು 16 ಸೀಲಿಂಗ್ಸ್ ಅಲ್ಲೂ ಈ ತರ ಸ್ವಲ್ಪ 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 ಅರಳತಿರೋ ತರ ಮಾಡಿದ್ದಾರೆ ಇದು ಫಸ್ಟ್ ಡೇ ಫುಲ್ಲು ಮೊಗ್ಗಾಗಿದೆ ಆದ್ರೆ ಉಲ್ಟಾ ಇದೆ ಅದನ್ನೇ ನಾವು ಇಲ್ಲಿ ನೋಡಿದಾಗ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಬಟ್ 16 ಸೀಲಿಂಗ್ಸ್ ಅಲ್ಲೂ ಒಳಗಡೆ ಇರೋಂಥ ಡಿಸೈನೇ ಚೇಂಜಸ್ ಇದೆ 16 ಸೀಲಿಂಗ್ಸ್ ಅಲ್ಲೂ ಹೂ ಅರಳ್ತಿರೋದೇ ಚೇಂಜಸ್ ಇದೆ ನಿಮ್ಗೆ ಅಲ್ಲಿ ನೋಡಿದ್ದು ಇಲ್ಲಿಲ್ಲ ಇಲ್ಲಿ ನೋಡಿದ್ದು ಅಲ್ಲಿಲ್ಲ ಅಲ್ಲಿ ನೋಡಿದ್ದು ಇನ್ನೊಂದು ಕಡೆ ಇಲ್ಲ ಆದರೆ 16 ಸಹ ಅದು ಸಿಂಗಲ್ ರಾಕ್ ಅದೇ ಬೇರೆ ಇದೇ ಬೇರೆ ಇದೇ ಬೇರೆ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ರಾಕು ಬಟ್ ಪೀಸಸ್ ಮಾತ್ರ ಅಸೆಂಬಲ್ ಫಸ್ಟ್ ಹೊರಗಡೆಯಿಂದ ಕೆತ್ತನೆ ಮಾಡಿ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿ ಒಳಗಡೆಗೆ ಫಿಕ್ಸ್ ಮಾಡಿದರೆ ಇಟ್ಟಾಗ ಈ ಥರ ಇದು ಪ್ಲೈನು ಬಟ್ ಈ ಪೀಸಸ್ ಇದೆಯಲ್ಲ ಎಲ್ಲ ಬೇರೆ ಬೇರೆ ಇದು ಬೇರೆ ಅದು ಬೇರೆ ಅದು ಬೇರೆ ಎಲ್ಲ ಈ ಥರ ಬೇರೆ ಬೇರೆ ಪೀಸಸ್ ಇದೆ ಕೌಂಟ್ಲೆಸ್ ಕೌಂಟ್ಲೆಸ್ ಜಾಯಿಂಟ್ಸ್ ಇದೆ ಬಟ್ ಇಂಟರ್ಲಾಕಿಂಗ್ ವಿತ್ ರಾಡ್ ರಾಡ್ ಇಲ್ದೇ ಇರೋಂಥ ಸ್ಟ್ಯಾಚು ಮಾತ್ರ ಬಂದು ಇಲ್ಲ ಸಣ್ಣ ಸ್ಟ್ಯಾಚು ಸಹ ಅದು ಒಳಗಡೆ ರಾಡ್ ಇದೆ ಬಟ್ ಎಂಟೆ ಟೆಂಪಲು ನೀವಿಲ್ಲೇ ಅಂತಲ್ಲ ಬೇಲೂರು ಹಳೇಬಿಡು ಹೊಯ್ಸರ ಟೆಂಪಲ್ ನೀವೆಲ್ಲೇ ನೋಡಿದ್ರು ಇಂಟರ್ಲಾಕಿಂಗ್ಗೆ ಜಸ್ಟ್ ಸ್ಟೋನ್ ಟು ಸ್ಟೋನ್ ಬಳಪದ ಕಲ್ಲಲ್ಲೇ ಮಾಡಿರುವಂಥದ್ದು ಫಸ್ಟು ಸಾಫ್ಟ್ ಆಗಿರುತ್ತೆ ಆಮೇಲೆ ಅದು ಭೂಮಿ ಒಳಗಡೆ ಇದ್ದಾಗ ಫುಲ್ ಸಾಫ್ಟ್ ಬೆಣ್ಣೆ ಅಥವಾ ಸೋಪು ಅಷ್ಟು ಸಾಫ್ಟ್ ಆಗಿರುತ್ತೆ ಇನ್ಸೈಡ್ ದ ಹರ್ತ್ ಅದನ್ನು ಹೊರಗಡೆ ತೆಗೆದಾಗ ಫುಲ್ ಅದು ಗಟ್ಟಿಯಾಗುತ್ತೆ ವೆದರ್ಗೆ ಗಾಳಿ ಬೆಳಕು ಬಿಸಿಲಿಗೆ ವೆದರ್ಗೆ ಗಟ್ಟಿಯಾಗುತ್ತೆ ಹಾಗಾಗಿ ತುಂಬ ಅದು ಇಂಟ್ರಿಕೇಟ್ ಆ್ಯಂಡ್ ಡೀಟೇಲ್ ವರ್ಕ್ಸು ನಾವು ಯಾವ ಥರ ಬೇಕಾದರೂ ಕಾರ್ವಿಂಗ್ಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರನೇ ಹೊಯ್ಸಲ್ರು ಬಳಪದಕಲ್ಲೇ ಯೂಸ್ ಮಾಡ್ತಾ ಇದ್ದಿದ್ದು ಸೋಪ್ ಸ್ಟೋನು ಅಥವಾ ಸಾಫ್ಟ್ ಸ್ಟೋನು ನೆಕ್ಸ್ಟ್ ಡೇ ನೋಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅದು ಥರ್ಡ್ ಡೇ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುವಂಥದ್ದು ಬಟ್ ಡಿಸೈನ್ ಮಾತ್ರ ಚೇಂಜ್ ಒಳಗಡೆ ಎಲ್ಲ ಸೀಲಿಂಗ್ಸ್ ಡಿಸೈನ್ ಚೇಂಜ್ ಬಟ್ ತಾವರೆ ಒಂದು ಕಾನ್ಸೆಪ್ಟ್ ಮತ್ತು ಸೆಂಟ್ರದು ನಿಮ್ಗೆ ಅದು ನೋಡಿ ಪೆಟಲ್ಸ್ ಎಲ್ಲ ಫುಲ್ಲು ಕವರ್ ಆಗಿರೋ ಥರ ಇದೆ ಬಟ್ ಅದು ಲಾಸ್ಟ್ ಸ್ಟೇಜಲ್ಲಿ ಫುಲ್ ಕಂಪ್ಲೀಟ್ ಆಗೋದೆಲ್ಲ ಓಪನ್ ಆಗಿರೋ ಥರ ಮಾಡಿದ್ದಾರೆ ಕ್ಲೋಸ್ ಫುಲ್ಲೆಲ್ಲ ಓಪನ್ ಆಗಿರೋ ಥರ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ದಾಳಿ ಆದಾಗ ದಳಗಳೆಲ್ಲ ಹೊಡೆದಾಗ್ತಿದೆ ನೋಡಿ ಇಲ್ಲಿ ಕಾಣಿಸುತ್ತ ನಿಮಗೆ ಹೋಗಿದೆ ಪೆಟಲ್ಸ್ ಎಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ ಇದು ಅಷ್ಟೇ ಒಂದೇ ರಾಕು ಇದು ನೋಡಿ ಅಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಅಷ್ಟೇ ಒಂದು ಅಂತಲ್ಲ ಸ್ವಲ್ಪ ಸ್ವಲ್ಪ ಅದು ಜಾಸ್ತಿ ಆಗ್ತಿದೆ ಅಂದಾಗ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ ಅಲ್ಲಿ ಇಲ್ಲಿ ದಾಳಿಗೊಳಗಾದಾಗ ಎಲ್ಲ ಡ್ಯಾಮೇಜ್ ಮಾಡಬಹುದು ಇಲ್ಲಿ ಕೂಡ ಗೋಪುರಗಳ ಡಿಸೈನ್ ನೋಡಿದು ಮಂಟಪ ಗೋಪುರ ಅಲ್ಲ ಅದು ಮಂಟಪ ಮಂಟಪ ಅದ್ರ ಒಳಗಡೆ ವಿಷ್ಣು ವಿಗ್ರಹ ಇದೆ ಮಂಟಪದ ಒಳಗಡೆ ವಿಷ್ಣುದು ವಿಗ್ರಹ ಇದೆ ಅಲ್ಲಿ ಇನ್ನೂ ಸ್ವಲ್ಪ ಅದು ಎಲ್ಲ ಚೇಂಜಸ್ ಇದೆ ಈ ಥರ ಬಂದು ಒಂದು ರೌಂಡ್ ಶೇಪು ಅದು ಲಾಸ್ಟ್ ಇದೆ ನೋಡಿ ಫುಲ್ ಪೆಟಲ್ಸ್ ನೋಡಿ ಅಲ್ಲೆಲ್ಲ ಈ ಥರ ಫುಲ್ಲು ಅದಕ್ಕೆ ಜಾಯಿಂಟ್ ಆಗಿರೋ ಥರ ಇತ್ತಲ್ಲ ನೋಡಿ ಇಲ್ಲಿ ಫುಲ್ ಎಲ್ಲ ಓಪನ್ ಆಗಿದೆ 3 layers ಇದೆ ನಿಮಗೆ 1, 2, 3 ತ್ರೀ ಲೇಯರ್ಸ್ ಇದೆ ಬಟ್ ಉಲ್ಟಾ ನಾವು ಇದನ್ನೇ ಔಟ್ಸೈಡ್ ನೋಡಿದಾಗ ಫುಲ್ಲು ಫ್ಲ್ಯಾಟ್ ಇದೆ 16 ಸೀಲಿಂಗ್ಸ್ ಮಾತ್ರ ಔಟ್ಸೈಡು ಫ್ಲ್ಯಾಟ್ ಇರೋದು 3 ಗರ್ಭಗುಡಿ ಮೇಲ್ಗಡೆ ಮಾತ್ರ 3 ಶಿಖರಗಳಿದೆ ಡೂಮ್ಸು ತೋರಿಸ್ತೀನಿ ಹೊರಗಡೆ ಹೋದಾಗ ಇನ್ಸೈಡು 3 ಗರ್ಭಗುಡಿ ಇದೆ ಔಟ್ಸೈಡು 3 ಡೂಮ್ಸ್ ಇದೆ ಬಟ್ 16 ಸೀಲಿಂಗ್ಸ್ ಮಾತ್ರ ಔಟ್ಸೈಡು ಫುಲ್ ಫ್ಲ್ಯಾಟು ಇಷ್ಟು ಈ ಕಾರ್ನರಿಂದ ಈ ಕಾರ್ನರ್ ಮಾತ್ರ ಫ್ಲ್ಯಾಟ್ ಇದೆ ಈ ಕಂಬಗಳ ಬಗ್ಗೆ ಹೇಳಿ ಇದರದ್ದು ವೈಶಿಷ್ಟ್ಯ ಇದು ಕಂಬಗಳನ್ನು
ಐದು ಪೀಸಲ್ಲಿ ಜೋಡಿಸಿಟ್ಟಿದ್ದಾರೆ ನಿಮಗೆ ನೋಡಿದ್ರೆ ಇದು ಒಂದೇ ಪೀಸ್ ಅಂತ ಅನಿಸುತ್ತೆ ಬಟ್ ಇಲ್ಲಿ ಐದು ಪೀಸಸ್ ಇದೆ ಬೇರೆ ಬೇರೆದು ನೋಡಿ ಫಸ್ಟ್ ಪೀಸ್ ಇದು ಇಲ್ಲಿಂದ ಇಲ್ಲಿಗೆ ಎರಡನೇ ಪೀಸ್ ಇದು ಮೂರನೇ ಪೀಸ್ ನಾಲ್ಕನೇದು ಐದನೇದು ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಹೆಸರುಗಳು ಬೇರೆ ಬೇರೆ ಇದೆ ಪೀಠ ಕಂಬ ಕುಂಭ ಕಟಿ ಭಾರವಾಹಕ ಹಾಗಾಗಿ ಇದು ಪಂಚಶಿಲಾ ಸ್ತಂಭ ಅಂತ ಸಂಸ್ಕೃತದಲ್ಲಿ ಇದನ್ನ ಯಾವ ತರ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆನೆಗಳು ಮತ್ತೆ ಕುದುರೆಗಳು ಕಟ್ಸಿದ್ರೆ ಸುತ್ತಿದ್ದಾರೆ ಈ ಮಡಕೆಗಳಲ್ಲೇ ಮಾಡ್ತಾರಲ್ಲ ಪಾಟ್ರಿ ವೀಲ್ ಫಸ್ಟ್ ಒಂದು ಪಾಟ್ರಿ ವೀಲ್ ಅನ್ನ ಇಟ್ಬಿಟ್ಟು ಒಳಗಡೆ ಒಂದು ರಾಡ್ ಅನ್ನ ಫಿಕ್ಸ್ ಮಾಡಿ ಅದರ ಮೇಲ್ಗಡೆಗೆ ಈ ಪೀಸ್ ಅನ್ನ ಇಡ್ತಾರೆ ಇಟ್ಟಾಗ ಇದು ಬಾಕ್ಸ್ ಟೇಪ್ ಅಲ್ಲಿ ಇರುತ್ತೆ ರೊಟೇಟ್ ಆಗ್ತಾ 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 ಈ ಶೇಪ್ ಬರುತ್ತೆ ಈಸಿಯಾಗಿ ಹೇಳಬೇಕು ಅಂತ ಅಂದ್ರೆ ತಿರುಗಣೆಯಿಂದ ತಿರುಗಿಸಿ ಮಾಡಿರುವಂತ ಕಂಬಗಳು ಯಾಕಂದ್ರೆ ಅವಾಗೆಲ್ಲ ಯಾವುದೇ ರೀತಿ ಬೇರೆ ಮಷಿನರೀಸ್ ಏನು ಇರಲಿಲ್ಲ ಅದಕ್ಕೆ ಅವರು ಆನೆ ಕುದುರೆನ ಯೂಸ್ ಮಾಡ್ಕೊಂಡು ಇತರ ಸುತ್ತಿ 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 ಲೈಕ್ ಲೇತ್ ಬಟ್ ಒಳಗಡೆ ಮಾತ್ರ ಒಂದು ರಾಡ್ ಇದೆ ಸಿಂಗಲ್ ರಾಡ್ ಬಟ್ 5 ಪೀಸಸ್ ಗ್ರಿಪ್ ಗೋಸ್ಕರ ಅವಾಗ ಸಾಫ್ಟ್ ಇದ್ದಿದ್ರಿಂದ ಈ ರೀತಿ ಮಾಡಬಹುದು ಈಜಿ ನಾನು ಹೇಳಿದ್ನಲ್ಲ ಸಾಫ್ಟ್ ಸ್ಟೋನ್ ತುಂಬಾ ಸಾಫ್ಟ್ ಆಗಿರುತ್ತೆ ಆಗ್ಲೇ ಕಾರ್ವಿಂಗ್ಸ್ ಮಾಡಿ ಫಿಕ್ಸ್ ಮಾಡಿದ್ದಾರೆ ಅದು ಆಮೇಲೆ ಅದು ಎಷ್ಟು ವರ್ಷಕಾರು ಗಟ್ಟಿ ಆಗಲಿ ಬಟ್ ಕಾರ್ವಿಂಗ್ಸ್ ಮಾತ್ರ ಸಾಫ್ಟ್ ಆಗಿದ್ದಾಗ್ಲೇ ಮಾಡಿ ಫಿಕ್ಸ್ ಮಾಡಿರುವಂತದ್ದು ಆಮೇಲೆ ಇತರ ಶೇಪ್ ಈ ತರ ಶೇಪ್ ಬೇಕೋ ಈ ತರ ಶೇಪ್ ಬೇಕೋ ಆ ಡಿಸೈನ್ ಮಾಡಿದ್ರೆ ಕೈಯಲ್ಲಿ ಆ ಕಂಬ ಡಿಫರೆಂಟ್ ಇದೆ ಅವೆರಡನ್ನ ಮಾತ್ರ ಕೈಯಲ್ಲಿ ಮಾಡಿರುವಂತದ್ದು ಕೈಯಲ್ಲಿ ಕೆತ್ತನೆ ಜಸ್ಟ್ ಫಾರ್ ಎ ಚೇಂಜ್ ಅಷ್ಟೇ ಈಗ ನಮಗೆ ಅನ್ಸುತ್ತೆ ಕೈಯಲ್ಲಿ ಮಾಡಿದಾಗ ಯಾವ ತರ ಇರುತ್ತೆ ಲೇತಲ್ಲಿ ಮಾಡಿದಾಗ ಯಾವ ತರ ಇರುತ್ತೆ ಅಂತ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದನ್ನ ಅದು ತುಂಬಾನೇ ಈಜಿ ಇದು ತುಂಬಾನೇ ಕಷ್ಟ ಹಾಗಾಗಿ ಎರಡು ಕಂಬಗಳನ್ನು ಮಾತ್ರ ಕೈಯಲ್ಲಿ ಮಾಡಿರುವಂತದ್ದು ಮತ್ತೆ ಎಂಟೆ ಟೆಂಪಲ್ ಈ ತರ ಕಂಬಗಳನ್ನು ಬಿಟ್ಟು ಈ ತರ ಕಂಬಗಳು ಮತ್ತೆ ಎಂಟೆ ಟೆಂಪಲ್ ಎಲ್ಲ ಕೈಯಲ್ಲಿ ಮಾಡಿದ್ರು ಇದು ಸಹ 5 ಪೀಸಸ್ ಫೈವ್ ಪೀಸಸ್ ಮತ್ತೆ ಇದು ದೀಪ ಮತ್ತೆ ಅದು ದೀಪ ಚದಿಕೆ ಮೇಲ್ಗಡೆ ಕೂಡ ದೀಪ ಮತ್ತೆ ನಿಮಗೆ ಸೋ ಆಗಿನ ಕಾಲದಲ್ಲೇ ವೆಂಟಿಲೇಷನ್ ಬಗ್ಗೆ ಕೂಡ ಯೋಚನೆ ಮಾಡಿ ಮಾಡಿದ್ದಾರೆ ಹಾಗಾಗಿ ನಮಗೆ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಇದು ಔಟ್ ಸೈಡ್ ನೋಡಿದಾಗ ನಿಮಗೆ ಸ್ಟಾರ್ ಶೇಪ್ ಅಲ್ಲಿ ಇದೆ ಒಳಗಡೆ ಮಾತ್ರ ಸ್ಕ್ವೇರ್ ಆಗಿದೆ ಯಾಕೆ ಅಂತಂದ್ರೆ ಒಳ್ಳೆ ಗಾಳಿ ಬೆಳಕು ಬರೋದಕ್ಕೋಸ್ಕರ ಆ ಕಡೆ ಮತ್ತೆ ಈ ಕಡೆ ಯಾ ಕಡೆನೂ ಮಾಡಿದ್ದಾರೆ ಇಲ್ಲೇ ಅಂತಲ್ಲ ನೀವು ಎಲ್ಲೇ ನೋಡಿದ್ರುವೆ ಹೊಯ್ಸಳ ಟೆಂಪರ್ಗಳಲ್ಲಿ ಔಟ್ ಸೈಡ್ ಸ್ಟಾರ್ ಡಿಸೈನ್ ಒಳಗಡೆ ಮಾತ್ರ ಸ್ಕ್ವೇರ್ ಡಿಸೈನ್ ನೀವು ಎಲ್ಲೇ ನೋಡಿದ್ರು ಒಳ್ಳೆ ಗಾಳಿ ಬೆಳಕು ಬರೋದಕ್ಕೋಸ್ಕರ ಯಾಕಂದ್ರೆ ಅವಾಗೆಲ್ಲ ದೀಪ ಹಚ್ತಾ ಇದ್ರು ಅಷ್ಟು ಬೆಳಕು ಕಾಣಿಸ್ತಿರ್ಲಿಲ್ಲ ಹಾಗಾಗಿ ವೆಂಟಿಲೇಷನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಬೆಳಕು ಜಾಸ್ತಿ ಇರುತ್ತೆ ನೋಡೋಕೂ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಹೊರಗಡೆನೂ ಸಹ ವೆಂಟಿಲೇಷನ್ ಎಲ್ಲಾ ಕಡೆನೂ ಹೊರಗಡೆ ನಾಟ್ ಓನ್ಲಿ ಔಟ್ ಸೈಡ್ ಹೊರಗಡೆ ಎಲ್ಲಾ ಕಡೆನೂ ಈ ತರ ವೆಂಟಿಲೇಷನ್ ಅನ್ನು ಮಾಡಿದ್ದಾರೆ ನಾವು ಈಗ ಗರ್ಭಗುಡಿ ಹತ್ರ ಇದೀವಿ ಅಲ್ಲಿಯ ಮಾಹಿತಿಯನ್ನ ನಾವಿಂದ ತಿಳ್ಕೊಳ್ಳೋಣ ವಿಷ್ಣುಗೆ ಸಾವಿರ ಹೆಸರಿದೆ ವಿಷ್ಣು ಸಹಸ್ರನಾಮ ಅಂತ ಅದರಲ್ಲಿ ಫಸ್ಟ್ ಹೆಸರೇ ಕೇಶವ ಇದು ಕೇಶವನ ವಿಗ್ರಹ ನೋಡಿ ಇದು ಫಸ್ಟ್ ಈ ತರ ಮಿನಿಯೇಚರ್ ಅನ್ನು ಮಾಡಿದ್ದಾರೆ ವಿಷ್ಣುದು ಮಿನಿಯೇಚರ್ ಕೇಶವಂದು ಇದೇ ತರ ಒಳಗಡೆ ಇದೆ ಆದರೆ ಮಿನಿಯೇಚರ್ ಕೇಶವ ಮಾತ್ರ ಮೂಲ ವಿಗ್ರಹ ಒಳಗಡೆ ಅಂತ ಕೇಶವ ಮೂಲ ವಿಗ್ರಹ ಅಲ್ಲ ಮೂಲ ವಿಗ್ರಹನ 1326 ರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಫುಲ್ ಕಂಪ್ಲೀಟ್ ಆಗಿ ಒಡೆದಾಕ್ತಾನೆ ಅದಕ್ಕೆ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ಅಂದ್ರೆ ಈಗೆಲ್ಲರೂ ಕೇಶವನ ದೇವಸ್ಥಾನ ಅನ್ಕೊಂಡೇ ಬರ್ತಾರೆ ಅಂತ ಹೊರಗಡೆ 64 ರೂಮ್ಸ್ ಇದೆ 64 ರೂಮ್ಸ್ ಅಲ್ಲೂ ಯಾವುದೋ ಒಂದು ರೂಮ್ ಅಲ್ಲಿ ಇದ್ದಂತ ವಿಗ್ರಹನ ಆಲ್ಟರ್ ಮಾಡಿ ಇಟ್ಟಿದ್ದಾರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಮೂರು ಕೈಗಳು ಇದೆಯಲ್ಲ ಫ್ರಂಟ್ ಹೊಸದು ಬಟ್ ಬಾಡಿ ಮತ್ತೆ ಒಂದು ಕೈ ಮಾತ್ರ ಹಳೆದು ನಿಮಗೆ ಕಲರ್ ಮತ್ತೆ ಕಾರ್ವಿಂಗ್ಸ್ ಎರಡರಲ್ಲೂ ಗೊತ್ತಾಗುತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ ಪೀಠಾಗೂ ನೋಡಿ ಸ್ಟ್ಯಾಚುಗೂ ಮಧ್ಯದಲ್ಲಿ ಗ್ಯಾಪ್ ಇದೆ ಅದೇ ಅದು ಒರಿಜಿನಲ್ ಆಗಿದ್ರೆ ಎರಡು ಫುಲ್ ಅಟ್ಯಾಚ್ ಆಗಿರೋ ತರ ಇರುತ್ತೆ ನೋಡಿ ಇಲ್ಲಿ ಗ್ಯಾಪ್ ಇದೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಇದು ಮೂಲ ವಿಗ್ರಹ ಅಲ್ಲ ಅಂತ ಬಟ್ ಇಲ್ಲೂ ಇದು ಮೂಲ ವಿಗ್ರಹನೇ ಅಲ್ವಲ್ಲ ಹಾಗಾಗಿ ಇಲ್ಲಿ ಪೂಜೆ ಇಲ್ಲ ಮತ್ತೆ ಇದೆಲ್ಲ ತೋರಣ ಡಿಸೈನ್ ಇದು ಮತ್ತೆ ಇದು ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ರುನುವೆ ಮತ್ತೆ ಅದು ವಿಷ್ಣು ಮತ್ತೆ ಇದ್ರ ಹೊಯ್ಸಳರ ಲಾಂಛನ ಸಿಂಹ ಮತ್ತೆ ಇದು ಶಿಖರಗಳ ಡಿಸೈನ್ ಮತ್ತೆ ಇದೆಲ್ಲ ಸೇಮ್ ತಾವರೆ ಹೂವು ಕಂಪ್ಲೀಟ್ ಆಗಿ ಅಂದ್ರೆ ಯಾಕೆ ಈ ತರ ಇಲ್ಲಿದೆ ಅಂದ್ರೆ ನೀವು ಅಲ್ಲಿ ನೋಡಿದ್ರಲ್ಲ ಡೂಮು ಈ ತರ ಇದೆ ಬಟ್ ಇಲ್ಲಿ ಫ್ಲಾಟ್ ಇದೆ ಫ್ಲಾಟ್ ಇದೆ ಮೇಲ್ಗಡೆ ಶಿಖರ ಇದೆ ಬಟ್ ಅಲ್ಲಿ ಡೂಮ್ ಈ ತರ ಇರೋದ್ರಿಂದ ಔಟ್ ಸೈಡ್ ಫ್ಲಾಟ್ ಇದೆ ಬಟ್ ಇಲ್ಲಿ ಒಳಗಡೆ ಫ್ಲಾಟ್ ಇದೆ ಔಟ್ ಸೈಡ್ ಡೂಮ್ ಇದೆ ಹಾಗಾಗಿ ಇಲ್ಲಿ ಫ್ಲಾಟ್ ಮ್ಯಾಮ್ ಹಾಗಾದ್ರೆ ಇದರದು ಮೂಲ ವಿಗ್ರಹ ಎಲ್ಲಿ
ಮೇಡಮ್ ಮೂಲ ವಿಗ್ರಹನ ಲಂಡನ್ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಇದ್ಯೋ ಇಲ್ವೋ ಗೊತ್ತಿಲ್ಲ ಬಟ್ ಜನ ಮಾತಾಡೋದು ಏನು ಅಂತಂದ್ರೆ ಮೂಲ ವಿಗ್ರಹ ಅದು ಲಂಡನ್ ಮ್ಯೂಸಿಯಂ ಅಲ್ಲಿ ಇದೆ ಹಾಗಾಗಿ ಹೊರಗಡೆ ಇರೋದನ್ನ ತಂದಿ ಇಟ್ಟಿದ್ದಾರೆ ಖಾಲಿ ಇತ್ತಲ್ಲ ರೂಮ್ಸ್ ಅಂತ ಅಂದ್ರೆ ಓಕೆ ಹಾಗಾದ್ರೆ ಈಗ ನೆಕ್ಸ್ಟ್ ಇದನ್ನ ನೋಡ್ಕೊ ಬಂದಿರಲ್ಲ ಜನಾರ್ದನ ಫಸ್ಟ್ ಮಿನಿಯೇಚರ್ ಜನಾರ್ದನಂದು ಸೇಮ್ ವಿಗ್ರಹ ಇದೆ ಒಳಗಡೆ ಇದು ಮೂಲ ವಿಗ್ರಹ ಸಾವಿರ ಹೆಸರಲ್ಲಿ ಇದು ಒಂದು ಜನಾರ್ದನ ಕೈಯಲ್ಲಿ ಇಟ್ಕೊಂಡಿರುವಂತದ್ದು ಶಂಖ ಚಕ್ರ ಗದ ಪದ್ಮ ವಿಷ್ಣುವಿನ ಆಯುಧ ಮುಖ ನೋಡಿ ತುಂಬಾ ಚೆನ್ನಾಗಿದೆ ಕಣ್ಣು ಮೂಗು ಬಾಯಿ ತುಂಬಾನೇ ಚೆನ್ನಾಗಿದೆ ಇದು ಅಬ್ಸರ್ವ್ ಮಾಡಿ ನೋಡಿ ನೀವು ಎದೆಯ ಭಾಗ ಮತ್ತೆ ಹೊಕ್ಕಳು ನೋಡಿ ನಿಮಗೆ ಹಸುವಿನ ಮುಖ ತರ ಕಾಣಿಸುತ್ತೆ ಇದು ಬಲಗಾಲ ಹೆಬ್ಬೆರಳು ಸ್ವಲ್ಪ ಭಿನ್ನ ಆಗಿದೆ ನಾವು ಎಂಟೆ ಟೆಂಪಲ್ ಗೆ ಕಂಪೇರ್ ಮಾಡಿದ್ರೆ ಇದು ಒಂದೇ ಚೆನ್ನಾಗಿರೋದು ಇದು ಡ್ಯಾಮೇಜ್ ಬಟ್ ಪರವಾಗಿಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದು ಜನಾರ್ದನ ಇದು ಲಕ್ಷ್ಮಿ ಮತ್ತೆ ಸೇಮ್ ಇದು ತೋರಣ ಮತ್ತೆ ಅದು ವಿಷ್ಣು ಧ್ಯಾನ ಮಾಡುತ್ತಿರುವಂತದ್ದು ಸೇಮ್ ಇದು ಲೋಗೋ ಫ್ಲೂಟ್ ಡ್ಯಾಮೇಜ್ ಆಗಿದೆ ಅಲ್ಲಿ ನೋಡಿ ಸೇಮ್ ಒಳಗಡೆ ಏನಿದೆ ವಿಗ್ರಹ ಇಲ್ಲಿರದೆ ಅಲ್ಲಿರೋದು ಮಿನಿಯೇಚರ್ ಚಿಕ್ಕದಿದೆ ಅದು ದೊಡ್ಡದಿದೆ ಇದು ಮೂಲ ವಿಗ್ರಹ ಕೃಷ್ಣ ಅಂತ ತಕ್ಷಣ ನಮಗೆ ಫ್ಲೂಟ್ ನೆನಪಾಗುತ್ತೆ ಬಟ್ ಅಲ್ಲಿ ಫ್ಲೂಟ್ ಡ್ಯಾಮೇಜ್ ಆಗಿದೆ ಕೆನ್ನೆ ಗಲ್ಲ ಬೆರಳುಗಳೆಲ್ಲ ಡ್ಯಾಮೇಜ್ ಆಗಿದೆ ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ಕೊಳನದ ಮಾಡ್ತಿದ್ದಾನೆ ಅಂತ ನೋಡಿ ಮೇಲ್ಗಡೆ ಮರ ಡಿಸೈನ್ ಇದೆ ಆ ಕಡೆ ಮತ್ತೆ ಈ ಕಡೆ ಗೋಪಾಲರು ಮತ್ತೆ ಗೋಪಿಕಾಸ್ತ್ರೀಯರು ಕೃಷ್ಣನ ಕೊಳನದವನ್ನ ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಫ್ಲೂಟ್ ಡ್ಯಾಮೇಜ್ ಆಗಿದೆಯಲ್ಲ ಹಾಗಾಗಿ ಪೂಜೆ ಇಲ್ಲ ಇದು ವಿಷ್ಣು ಅದು ಲಕ್ಷ್ಮಿ ಲೋಗೋ ನಾಟ್ಯ ಮಂಟಪ ನವರಂಗ ದೇವದಾಸಿಗಳು ಡ್ಯಾನ್ಸ್ ಮಾಡ್ತಿದ್ದಂಥ ಜಾಗ ಇದು ಇವಾಗ ಫಸ್ಟ್ ಪೂಜೆ ಆಗ್ತಿತ್ತಲ್ಲಾಗ 45 ಅಥವಾ 50 ಇಯರ್ಸ್ ಮಾತ್ರ ಇಲ್ಲಿ ದೇವರಿಗೆ ಪೂಜೆ ಆಗಿದೆ ಆಗ ದೇವದಾಸಿಗಳು ಡ್ಯಾನ್ಸ್ ಮಾಡ್ತಿದ್ದಂಥ ಜಾಗ ಇದು ಹಾಗಾಗಿ ರೈಸರ್ ಫ್ಲಾಟ್ಫಾರ್ಮ್ ಯಾವಾಗಲೂ ಅದು ಒಂದು ಸ್ಟೆಪ್ ಮೇಲ್ಗಡೆ ಇರುತ್ತೆ ಅಂದ್ರೆ ಅದನ್ನ ನಾಟ್ಯ ಮಂಟಪ ಕಾಲದಲ್ಲೇ ಈ ತರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲಾ ಕಡೆನೂ ಇದೆ ನಿಮಗೆ ಹೊರಗಡೆ ಈ ತರ ಮೂರು ಶಿಖರಗಳಿದೆ ಆ ಶಿಖರಗಳ ಡಿಸೈನು ಎರಡು ಸ್ಟೈಲಲ್ಲಿದೆ ಅಲ್ಲಿ ನೋಡಿ ಅದು ನಾರ್ತ್ ಇಂಡಿಯನ್ ಟೆಂಪಲ್ಸು ನಾಗರ ಸ್ಟೈಲು ಇದು ಸೌತ್ ಇಂಡಿಯನ್ ಟೆಂಪಲ್ಸು ದ್ರವಿಡಿಯನ್ ಸ್ಟೈಲು ನಾಗರನ್ನು ಮತ್ತು ದ್ರವಿಡಿಯನ್ನು ಎರಡೂ ಮಿಕ್ಸ್ ಆಗಿರುವಂಥದ್ದು ಅದು ವೇಸರ ಸ್ಟೈಲು ವೇಸರ ಅಂತ ಅಂದರೆ ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲು ಮಿಕ್ಸ್ಚರ್ ಆಫ್ ಬ್ಯೂಟಿ ಸೌತ್ ಸ್ಟೈಲು ಇದೆ ನಾರ್ತ್ ಸ್ಟೈಲ್ ಇದೆ ಯಾಕೆ ಅಂತಂದರೆ ಸೌತ್ ಜಸ್ಟ್ ಫಾರ್ ಎ ಡಿಸೈನು ಇದು ನಾರ್ತು ಸೌತ್ ಒಂದು ಕಾರ್ವಿಂಗ್ಸ್ ಅಂಡ್ ಸ್ಟೋರಿ ಬಟ್ ಇದು ಎರಡು ಸ್ಟೈಲು ವೇಸರ ಸ್ಟೈಲು ಮೇನ್ ಅದು ವೇಸರ ವಿಷ್ಣುದು ನಾಲ್ಕನೇ ಅವತಾರ ನರಸಿಂಹ ಹಿರಣ್ಯಕಶಿಪುನ ಹೊಟ್ಟೆನ ಬಗ್ದು ಕರುಳನ್ನು ಹಾರ ಮಾಡಿ ಹಾಕೋತಿರುವಂಥದ್ದು ಇರೋದೆಲ್ಲ ಅವತಾರಗಳು ಎಲ್ಲ ಇಲ್ಲ ಎಂಟಿದೆ ಎಂಟು ಅವತಾರಗಳಿದೆ ಬುದ್ಧನ ತನಕ ಬುದ್ಧ ಇಲ್ಲ ಇಲ್ಲಿ ನೋಡಿದು ಪಟ್ಟಿಗೆಗಳನ್ನು ಮಾಡಿದರೆ ಇದರ ಸುತ್ತ ಮೊದಲನೇ ಸಾಲಿನಲ್ಲಿ ಆನೆಗಳು ಎರಡನೇ ಸಾಲಿನಲ್ಲಿ ಕುದುರೆ ಮೂರನೇ ಸಾಲಿನಲ್ಲಿ ಹೂಬಳ್ಳಿ ನಾಲ್ಕನೇ ಸಾಲಿನಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಐದನೇ ಸಾಲಿನಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿವಿಧ ಅವತಾರ ಇದು ಹೊಯ್ಸಳರ ಲಾಂಛನ ಸಿಂಹ ಎಲ್ಲ ತಲೆಗಳನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಆನೆಯಷ್ಟು ಬಲಶಾಲಿಯಾಗಿ ಕುದುರೆಯಷ್ಟು ವೇಗವಾಗಿ ಹೂಬಳ್ಳಿಯಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅನ್ನೋದಕ್ಕೋಸ್ಕರ ಈ ಮೂರು ಸಾಲುಗಳನ್ನು ಸುತ್ತನೂ ಮಾಡಿರ್ತಾರೆ ನೀವು ಎಲ್ಲೇ ನೋಡಿದ್ರು ಸಹ ಅದು ಈ ಮೂರು ಸಾಲುಗಳು ಮತ್ತು ಪ್ಲಾಟ್ಫಾರಮ್ ಡಿಸೈನು ಸ್ಟಾರ್ ಶೇಪಲ್ಲಿ ಇದ್ದರೆ ಜಿಗ್ಜಾಗ್ ವಿಷ್ಣು ಏಳೆಡೆ ಸರ್ಪದ ಮೇಲೆ ಕೂತ್ಕೊಂಡಿದ್ದಾರೆ ನಾವೆಲ್ಲ ಸಹ ವಿಷ್ಣು ಕೂತ್ಕೊಂಡಿರೋ ಥರ ನೋಡೋದಿಲ್ಲ ಮಲಗಿರೋದು ಮತ್ತೆ ನಿಂತಿರೋದನ್ನ ಮಾತ್ರ ನೋಡಿರ್ತೀವಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ದಾಳಿ ಆದಾಗ ಮೂರು ಎಡೆಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ ಶೇಷಶಯನ ಶೇಷನಾಗ ಅಥವಾ ಆದಿಶೇಷ ವಿಷ್ಣು ಗಣೇಶ ನಾಟ್ಯ ಗಣೇಶ ಮತ್ತೆ ನಾಟ್ಯ ಸರಸ್ವತಿ ಇದು ಮಕರ ಅಂದ್ರೆ ಒಂದೇ ಪ್ರಾಣಿಲಿ ಏಳು ಅಂಗಾಂಗಗಳನ್ನು ಫಿಕ್ಸ್ ಮಾಡಿದ್ದಾರೆ ನೋಡಿ ಆನೆಯ ಸೊಂಡಿಲು ಹಸುವಿನ ಕಿವಿ ಕೋತಿಯ ಕಣ್ಣು ಮೊಸಳೆಯ ಬಾಯಿ
ಹಂದಿಯ ದೇಹ ಸಿಂಹದ ಕಾಲು ನವಿಲಿನ ಬಾಲ ಆನೆ ಯಾವುದೇ ಒಂದು ವಸ್ತು ಇಟ್ಕೊಂಡ ಸೊಣ್ಣ ತುಂಬಾ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ ಹಸುಗೆ ಬೇಗ ಸೊಣ್ಣ ಗೊತ್ತಾಗ್ಬಿಡುತ್ತೆ ಕೋತಿಯದ್ದು ಎಲ್ಲೇ ಇದ್ರಸಾದು ಕೂತಲೇ ಹೇಳುತ್ತಿದ ಅಣ್ಣೋ ಕಾಯೋ ಅಂತ ಅಷ್ಟು ಅದಕ್ಕೆ ಕಣ್ಣುಗಳು ಶಾರ್ಪ್ ಆಗಿರುತ್ತೆ ಮೊಸಳೆ ಯಾವುದೇ ಒಂದು ಪ್ರಾಣಿ ಇಟ್ಕೊಳ್ಳೋದ್ರೆ ಜೀವ ತೆಗೆಯೋ ತನಕ ಬಿಡೋದಿಲ್ಲ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಹಂದಿಯ ದೇಹ ತುಂಬಾ ಬಲಿಷ್ಠವಾಗಿರುತ್ತೆ ಅದು ದೇಹಕ್ಕೆ ಗುಂಡೊಡೆ ಸಾಯಿಲ್ಲ ಕಿವಿಗೆ ಗುಂಡೊಡೆ ಬೇಗ ಸಾಯುತ್ತೆ ಸಿಂಹ ಯಾವುದೇ ಒಂದು ಪ್ರಾಣಿ ಇಟ್ಕೊಳ್ಳೋದ್ರೆ ಸಾಯಿಸೋ ತನಕ ಬಿಡೋದಿಲ್ಲ ನವಿಲಿನ ಬಾಲ ತುಂಬಾ ಸುಂದರವಾಗಿರುತ್ತೆ ಹೊಯ್ಸಲ್ರ ಪ್ರಕಾರ ಒಬ್ಬ ವೀರ ಒಬ್ಬ ಯೋಧ ಅಂತ ಅನ್ನಿಸ್ಕೊಂಡವನಿಗೆ ಈ ಏಳು ಲಕ್ಷಣಗಳು ಇರಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾಣಿಯನ್ನು ಮಾಡಿದ್ದಾರೆ ಮಕರ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಮೊಸಳೆ ಆದ್ರೆ ಇದು ಮೊಸಳೆ ಅಲ್ಲ ಶಿಲ್ಪಿಗಳ ಕಲ್ಪನೆ ಅಷ್ಟೇನೆ ಹಾಗಾಗಿ ನೀವು ಯಾವುದೇ ಒಂದು ಹೊಯ್ಸಲ ಟೆಂಪಲ್ ನೋಡಿದ್ರು ಇರುತ್ತೆ ಬಟ್ ಮಿಥಿಕಲ್ ಹನುಮನ್ ಇದು ಮಕರ ಅಂತ ಅಂದ್ರೆ ಅದು ಏನು ಅಂತ ಹೇಳಿ ಇದು ಸಿಗ್ನೇಚರ್ಸ್ ಇದು ಇದು ಮಕರ ಪ್ರಣಾಳ ಹೆಸರು ಅಭಿಷೇಕ ಮಾಡೋಣ ಆಗಿನ ಕಾಲದ ಅಭಿಷೇಕ ನೀರೆಲ್ಲ ಬರ್ಲಿಕ್ಕೆ ಅಂದ್ರೆ ಇವಾಗಿನ ಕಾಲದಲ್ಲಿ ನಾವೇನು ಸೀವರ್ ಸಿಸ್ಟಮ್ಸ್ ಅಂತ ಮಾಡ್ತೀವಿ ಆಗ ಅವರು ಡ್ರೈನೇಜ್ ಡ್ರೈನೇಜ್ ತರ ಮಾಡಿದ್ದಾರೆ ನಮ್ಮೆಲ್ಲ ಸಹ ವಿಷ್ಣು ಕೂತ್ಕೊಂಡು ಧ್ಯಾನ ಮಾಡೋ ತರ ನೋಡೋದಿಲ್ಲ ಶಿವನನ್ನ ಮಾತ್ರ ನೋಡ್ತೀವಿ ಶಿವ ಮಾತ್ರ ಯೋಗ ಮಾಡೋದಕ್ಕೆ ಅಧಿಪತಿ ನೋಡಿ ಇಲ್ಲಿ ವಿಷ್ಣು ಅಂತ ತೋರಿಸಿದ್ದಾರೆ ಈ ರೀತಿಯಾದಂತ ವಿಗ್ರಹ ಇರೋದು ಭಾರತದಲ್ಲಿ ಕೇವಲ ಎರಡು ಮಾತ್ರ ಇಲ್ಲಿದೆ ಮತ್ತೆ ಇನ್ನೊಂದು ಬದ್ರಿನಾಥದಲ್ಲಿದೆ ಬದ್ರಿ ನಾರಾಯಣ ಅಥವಾ ನರ ನಾರಾಯಣ ಅಂತ ಕರೀತಾರೆ ಅಲ್ಲಿ ಪೂಜೆ ಇದೆ ನೋಡಿ ಇಲ್ಲಿ ಪೂಜೆ ಇಲ್ಲ ಎಲ್ಲಾ ವಿಗ್ರಹಗಳ ಮೂಗನ್ನ ಒಡೆದಾಕ್ಬಿಟ್ಟಿದ್ದಾರೆ ಪೂಜೆ ಪುನಸ್ಕಾರ ಏನು ಮಾಡಬಾರದು ಮತ್ತೆ ಸೌಂದರ್ಯನ ಹಾಳು ಮಾಡಬೇಕು ಅಂತಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲಾ ವಿಗ್ರಹದ್ದು ಮೂಗನ್ನ ಮೊದಲನೇ ಅವತಾರ ಮತ್ಸ್ಯ ಎರಡನೇ ಅವತಾರ ಕೂರ್ಮ ಮೂರನೇ ಅವತಾರ ವರಹ ವರಹಾಗು ಮತ್ತೆ ಮತ್ಸ್ಯಾಗು ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮೂಗಿದೆ ಅಲ್ಲಿ ಮೂಗಿಲ್ಲ ಅದು ಮೀನು ಇದು ಹಂದಿ ನಾಲ್ಕನೇದು ನರಸಿಂಹ ಲಕ್ಷ್ಮಿ ನರಸಿಂಹ ಬಟ್ ಲಕ್ಷ್ಮಿದು ಮುಖ ಎಲ್ಲ ಹೋಗಿದೆ ಐನೂರು ಜನದ ಹೆಸರನ್ನ ಬರ್ಕೊಂಡಿಲ್ಲ ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ಬರ್ಕೊಂಡಿದ್ದಾರೆ ಅದರಲ್ಲಿ ಇದು ಮಸಣ ತಮ್ಮ ಅಂತ ಅಂದ್ಬಿಟ್ಟು ಹಳೆ ಕನ್ನಡದ ಹೆಸರು ಮತ್ತೆ ಇದು ಮಲ್ಲಿತಮ್ಮ ಬಾಮೇಯ ಚಾಮೇಯ ಚೌಡಯ್ಯ ಹಾಗಾಗಿ ಐನೂರು ಜನದ್ದು ಬರೆದಿಲ್ಲ ಐದು ಜನದ್ದು ಯಾರು ಮೇನ್ ಮತ್ತೆ ಹೆಡ್ ಶಿಲ್ಪಿಗಳಿದ್ರು ಅವ್ರು ಮಾತ್ರ ಹೆಸರನ್ನ ಬರ್ಕೊಂಡಿದ್ದಾರೆ ಐನೂರು ಜನ ಸೇರಿ ಕಟ್ಟೆ ಅರವತ್ತೆಂಟು ವರ್ಷಗಳ ಕಾಲ ಸ್ಟಾರ್ಟ್ ಮಾಡಿದ ಮಾತ್ರ ಸೋಮನಾಥನೇ ನೆಕ್ಸ್ಟ್ ಟೂ ಜನರೇಷನ್ ಕಂಟಿನ್ಯೂ ಮಾಡಿದ್ದಾರೆ ಸೋಮನಾಥನ ಸೇರಿ ತ್ರೀ ಜನರೇಷನ್ ಆದ್ರೆ ಸೋಮನಾಥ ರಾಜ ಅಲ್ಲ ಚೀಫ್ ಆಫೀಸರು ಮುಖ್ಯಾಧಿಕಾರಿ ಅಥವಾ ದಂಡಾಧಿಕಾರಿಯಾಗಿ ಆಗ ರಾಜ ಇದ್ದದ್ದು ನರಸಿಂಹತ್ರಿ ಅವನೇ ಆಸನದ ಸೋಮನಾಥ ಮುಖ್ಯಾಧಿಕಾರಿಯಾಗಿ ದಂಡಾಧಿಕಾರಿಯಾಗಿ ಅವರು ಈ ದೇವಸ್ಥಾನ ಕಟ್ಟಿಸಿದ್ದು ರಾಜ ತಗೊಂಡೋದ್ರೋ ಇಲ್ಲ ಆಳಾಯ್ತೋ ಏನಾಯ್ತು ಅಂತ ಗೊತ್ತಿಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ತಗೊಂಡಾಗ 1958 ಅಲ್ಲಿ ಹೊಸದಾಗ ಒಂದು ಹಾಕ್ಸಿದ್ದಾರೆ ನೋಡಿ ಆಗ ಎಷ್ಟು ನೀಟಾಗಿ ಅವರು ಡೀಪ್ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲ ಆ ಥರ ಬಂದಿಲ್ಲ ಇದು ಬಳಪದ ಕಲೆ ಅದು ಬಳಪದ ಕಲೆ ನಿಮ್ಗೆ ಎರಡರಲ್ಲೂ ವ್ಯತ್ಯಾಸ ಗೊತ್ತಾಗುತ್ತೆ ಹಾಗಾಗಿ ಚೆನ್ನಾಗಿ ಬಂದಿದೆ ಹೋಗಿರೋಂಥದ್ದಕ್ಕೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪೂಜೆ ಮಾಡೋ ಥರ ಮಾಡ್ತಾ ಇದ್ರು ಬಟ್ ಯಾವಾಗ ಇದಾಗಿಲ್ಲ ಹಾಗಾಗಿ ಒಂದನ್ನು ಹಾಕಿ ಬಿಟ್ಬಿಟ್ಟಿದ್ದಾರೆ ಆಗಿನ ಕರಕುಶಲತೆ ಚೆನ್ನಾಗಿ ಈಗಿನ ಇಲ್ಲ ಈಗ ಬರಲ್ಲ ಇದು ಯಾವ ರೀತಿ ಕಡೆ ಮಾಡಿರೋ ಮೇಡಮ್ ಇದು ಸುತ್ತ ಈ ಥರ 64 ರೂಮ್ಸ್ ಇದೆ 64 ರೂಮ್ಸ್ ಅಲ್ಲೂ ವಿಷ್ಣು ಮತ್ತೆ ಲಕ್ಷ್ಮಿ ವಿಗ್ರಹನ ಇಟ್ಟು ಒಳಗಡೆನು ಪೂಜೆ ಮಾಡಿ ಹೊರಗಡೆನು ಪೂಜೆ ಮಾಡ್ತಾ ಇದ್ರು ಅವಾಗ ಪೂಜೆ ಮಾಡ್ಬೇಕಾದ್ರೆ ಇವಾಗಲ್ಲ ಯಾಕೆ ಇಲ್ಲಿ ಅವರು ವಿಗ್ರಹವನ್ನ ಇಟ್ಟಿದ್ರು ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಬ್ಯಾಂಕ್ ಟ್ರೆಜರ್ ಏನು ಇರ್ಲಿಲ್ಲ ಈ ದೇವಸ್ಥಾನಕ್ಕೆ ಏನೇನು ಆದಾಯ ಬರ್ತಾ ಇತ್ತು ಅದೆಲ್ಲ ತಗೊಂಡ್ಬಂದು ಅವರು ಸೋಮನಾಥ ಅನ್ನೋರ ಹತ್ರ ಕೊಡ್ತಿದ್ರು ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಟೆಂಪಲ್ ನಮಗೆ ಸೇಫ್ಟಿ ಅಂತ ಟೆಂಪಲ್ ಅಲ್ಲಿ ಇಡ್ತಾ ಇದ್ರು ಎಲ್ಲಿ ಇಡ್ತಾ ಇದ್ರು ಅಂದ್ರೆ ವಿಗ್ರಹದ ಕೆಳಗಡೆ ಲೂಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವರು ಒಳಗಡೆ ಹುಡುಕ್ತಾರೆ ಒಳಗಡೆ ಹುಡುಕ್ದಾಗ ಅವ್ರಿಗೆ ಗೊತ್ತಾಯ್ತು ನಮ್ಗೆ ಒಳಗಡೆನೆ ಸಿಕ್ಕಿದೆ ಅಂತ ಅಂದಾಗ ಇಲ್ಲೂ ಹೊರಗಡೆ ರೂಮ್ಸ್ ಇದೆ ಅದ್ರ ವಿಗ್ರಹ ಇದೆ ಅದ್ರ ಕೆಳಗಡೆನು ಸಂಪತ್ತು ಇರುತ್ತೆ ಸಾವಿರಾರು ಒಂಟೆಗಳ ಮೇಲೆ ಬಂದು ತಗೊಂಡೋಗಿದ್ರಂತೆ ಅಷ್ಟು ಸಂಪತ್ತನ್ನ ಇಟ್ಟಿದ್ರಂತೆ ಒಳಗಡೆ ಮತ್ತೆ ಇಲ್ಲಿ ಸೇರಿ ಅಷ್ಟು ತಗೊಂಡೋದ್ರು ಸಹ ಸಾಕಾಗ ಕೋಪಕ್ಕೆ ಒಳಗಡೆ ಮತ್ತೆ ಹೊರಗಡೆ ಇದ್ದಂತ ವಿಗ್ರಹನ ಎಲ್ಲ ಹೊಡೆದಾಕಿದ್ದಾರೆ ಬಟ್ ಈಗ ರೂಮ್ಸ್ ಇದೆ ಎಲ್ಲ ಖಾಲಿ ವಿಗ್ರಹಗಳು ಈಗ ಜಸ್ಟ್ ಟೆಂಪಲ್ಗೆ ಕಾಂಪೌಂಡ್ ಸುತ್ತಾಲಯಗಳು ಮೇಡಮ್ ನಿಮಗೆ ಎರಡು ಆಪ್ಷನ್ಸ್ ಇದೆ ಮೈಸೂರಿಂದ ನೀವು ನರಸೀಪುರ ಬರಬೇಕು ಫಸ್ಟು ನರಸೀಪುರದಿಂದ 9 ಕಿಲೋಮೀಟರ್ಸ್ ಆಗುತ್ತೆ ಸೋಮನಾಥಪುರಕ್ಕೆ ಇಲ್ಲಾಂತಂದ್ರೆ ಇನ್ನೊಂದು ಆಪ್ಷನ್ ಏನು ಅಂತ ಅಂದ್ರೆ ಮೈಸೂರಿಂದ ಬನ್ನೂರಿಗೆ ಬರಬೇಕು ಬನ್ನೂರಿಂದ 7 ಕಿಲೋಮೀಟರ್ಸ್ ಆಗುತ್ತೆ ಸೋಮನಾಥಪುರಕ್ಕೆ ಬೆಂಗಳೂರಿಂದ ಬರಬೇಕು ಅಂತಂದ್ರೆ ಬೆಂಗಳೂರಿಂದ ನೀವು ಮಳವಳ್ಳಿಗೆ ಬರಬೇಕು ಮಳವಳ್ಳಿಯಿಂದ ಬನ್ನೂರಿಗೆ ಬಂದ್ರೆ ಬನ್ನೂರಲ್ಲಿ ನಿಮ್ಗೆ ಒಂದು ಸಂತೆಮಾಳ ಸರ್ಕಲ್ ಅಂತ ಸಿಗುತ್ತೆ ಅಲ್ಲಿಂದ ನಿಮ್ಗೆ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಸೋಮನಾಥಪುರ ಸಿಗುತ್ತೆ ಅಲ್ಲಿಂದ ಸಹ 7 ಕಿಲೋಮೀಟರ್ ಈಗ ನೀವು ವಿಷಯಗಳನ್ನ ತಿಳ್ಕೊಂಡ್ರೆ ಮ್ಯಾಮ್ ಇಂದ ಇನ್ನೂ ಎಷ್ಟು ಹೆಚ್ಚು ವಿಷಯಗಳಿತ್ತು ಎಲ್ಲಾನು ನಾವು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ ನೀವು ಇಲ್ಲಿ ಬಂದು ಇವ್ರ ಹತ್ರನೇ ಕಂಪ್ಲೀಟ್ ಮಾಹಿತಿನ ತಗೋಬಹುದು ಇವರ ಹೆಸರು ಶೋಭಾ ಅಂತ
ಇಲ್ಲಿ ಬಂದು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇವ್ರ ನಂಬರ್ನ ಕೂಡ ಕೆಳಗೆ ನಾವು ಮೆನ್ಷನ್ ಮಾಡಿರ್ತೀವಿ. ಮತ್ತು ಈ ರೀತಿ ಮತ್ತಷ್ಟು ಪ್ರಮೋಷನ್ ವೀಡಿಯೋಗಳಿಗಾಗಿ, ಪ್ರಾಪರ್ಟಿ ಡೀಲ್ಸ್ಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದರೂ ಪ್ರಮೋಷನ್ ಮಾಡಿಸ್ಬೇಕು ಅಂತ ಇದ್ರು ಕೂಡ ನಮ್ಮ ಪೇಜ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಆದಷ್ಟು ಹೆಚ್ಚು ಜನಕ್ಕೆ ಈ ಮಾಹಿತಿನ ಶೇರ್ ಮಾಡಿ, ಸುಮಾರು ವಿಷಯಗಳು ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನ ನಾವು ಇಲ್ಲಿ ತೋರಿಸಿದ್ದೀವಿ. ಸೊ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡ್ತಾ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.